ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ಒಂದು ವಿಡಿಯೋ ಯಾವ್ದ್ರ ಮೇಲಪ್ಪ ಅಂತಂದ್ರೆ, ನೀವು ಆಲ್ರೆಡಿ ತಮ್ಮನೇಲಿ ನಾನು ನೋಡಿರ್ತೀರಿ ವಿರಾಟ್ ಮೂವಿ ಮಿಸ್ಟೇಕ್ಸ್ ಅಂತೇಳಿ. ಮತ್ತೆ ಯಾಕೆ ತಡ ಸ್ಟಾರ್ಟ್ ಮಾಡೋಣ ಬರ್ರಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದೀರ? ಬರ್ರ ಬರ್ರ ಬರ್ರ. ಈ ಸೀನ್ ಒಂದ್ಸರಿ ನೋಡ್ರಿ. ಆಹಾ, ಇವರೆಲ್ಲ ರೌಡಿ ಅಂತೇಳಿ ಇವರು ಬರೀ ಒಂದು ಟೈ ಅಸ್ತಿತ್ಕೆ ಬಿದ್ದನಲ್ಲ ಇವ ಯಪ್ಪ. ಇಲ್ಲಿ ಮುತ್ತೆ ವಿರಾಟ್ ಜೊತೆ ಮಾತಾಡುವಾಗ ಅಲ್ಲಿ ಮೂಲ್ಯಾಗ ಒಂದು ಮೂರು ಮಂದಿ ಹುಡುಗಿಯರು ನಿಂತಿರ್ತಾರಪ್ಪ. ಆದ್ರೆ ಮುತ್ತೆ ಯಾವಾಗ ಹಿಂತಿರುತ್ತಲ್ಲ, ಆ ಹುಡುಗಿಯರು ನಡೋ ಬಂದು ಒಂದು ಮೂರು ಮಂದಿ ಹುಡುಗರು ಸಿಕ್ಕೊಂಬಿಟ್ಟಿರ್ತಾರ ಅಲ್ಲ, ಹುಡುಗರಿಗೆ ಒಟ್ಟ ಸಮಾಧಾನ ಅನ್ನೋದ ಇಲ್ಲಿ ಮಾರೆ. ಹುಡುಗಿಯರ್ ನೋಡಿದ್ರ ಸಾಕು ಒಳಗ. ಇಲ್ಲಿ ನಮ್ಮ ಹೀರೋಯಿನ್ ಡ್ರಾಪ್ ಕೇಳಕಂತ ರೋಡ್ ಸೈಡ್ ನಿಂತಿರ್ತಾಳೆ. ಅಲ್ಲ, ಇವ ಹೋಗಿಸ್ಬೇಡಿಗೆ ಕಲ್ಲು ಇಟ್ಟಿರ ಕಲ್ಲ ಕುಂದ್ರಂಗಲು ಹಂಗ ಅಂತದ್ರಾಗ ಐಕಿ ಏ ಅಂದಿದ್ದ ಅವ್ನು ಕೇಳಿಸ್ಬಿಡ್ತಂತ. ಅವ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಅಂತ. ಗುರು ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ, ರಬಿಶ್. ಅಲ್ಲಿ ನೋಡ್ಬೋದು ನೀವು, ಸಾಧು ಸರಿಯಿಂದ ಒಂದು ವ್ಯಾನ್ ನಿಂತಿರುತ್ತ. ಅವ್ರು ಯಾವಾಗ ಹೆಲ್ಮೆಟ್ ತೆಗಿತಾರಲ್ಲ, ಅಲ್ಲಿರುವಂತ ಈ ವ್ಯಾನ ಮಾಯ ಆಗ್ಬಿಟ್ಟಿರತ್ತ. ಇಲ್ಲಿ ಬೈಕ್ ರೋಡಂಪ್ ಕ್ರಾಸ್ ಮಾಡುತ್ತೆ. ಅದರ ಕ್ಯಾಮ್ರಾ ದಿ ಆಂಗಲ್ ಅಂತ ನೋಡಿದ್ರೆ ಅಲ್ಲಿ ಯಾವುದೋ ರೋಡಂಪ ಕಾಣಿಸಂಗಲ್ಲ. ಎಲ್ಲಿ ಮಾಯ ಆತಪ್ಪ ಇದು ರೋಡಂಪ? ಇಲ್ಲಿ ನೋಡ್ಬೋದು ಈ ಬೈಕ್ ಮಗ್ಲೇ ಎರಡು ಆಟೋ ಕಾಣಿಸ್ತಾವ. ಆದ್ರೆ ಯಾವಾಗ ಕ್ಯಾಮ್ರಾ ದಿ ಆಂಗಲ್ ಇಂದ ನೋಡ್ತೀವಲ್ಲ, ಅವೆರಡು ಅಲ್ಲಿ ಆಟೋ ಇರಂಗೇ ಇಲ್ಲ, ಖಾಲಿ ರೋಡ್ ಇರ್ತದ. ಹಾ, ಇನ್ನೊಂದ್ಸರಿ ಬರ್ಲಿ ಸಾಂಗ್. ಈ ಸೀನ್ ಅಂತ ಕೇಳಕ್ ಹೋಗ್ಬೇಡ್ರಿ. ಇಲ್ಲಿ ನಮ್ ಹೀರೋ ಕಾಲಿಲಿ ಒದ್ದಿದ್ದ ಬೈಕ ಬೇರೆ ಅದ, ಅಲ್ಲಿ ಹಾರಿದ ಬೈಕ ಬೇರೆ ಅದ, ಆಮೇಲೆ ಕೆಳಗ್ ಬಿದ್ದಿದ್ದ ಬೈಕ ಬೇರೆ ಅದ. ಆಹ್, ಯಾರಪ್ಪ ಈ ಮೂವಿ ಡೈರೆಕ್ಟ್ರು? ವೈ ಯು ಆಸ್ಕ್ ಕಾಲ್ ದಿಸ್ ಕ್ವೆಶ್ಚನ್ಸ್? ವಾಟ್ ಇಸ್ ಯುವರ್ ವೈ ಯು ಆಸ್ಕಿಂಗ್? ವೈ ವಿರಾಟ್ ಸರ್ ಪ್ಯಾಂಟ್ಗೆ ಎಲ್ಲೂ ಧೂಳು ಹತ್ತೇ ಇಲ್ಲ, ಹೊಚ್ಚ ಹೊಸ ಪ್ಯಾಂಟ್ ಈಗ ಹಾಕೊಂಬಂದಂಗೈತೆ. ಅದರ ನೆಕ್ಸ್ಟ್ ಸೀನ್ ನೋಡ್ರಿ, ಆ ಪ್ಯಾಂಟಿಗೆ ಧೂಳು ಹತ್ತಿಬಿಟ್ಟಿರತ್ತ. ಎಲ್ಲಿಂದ ಬಂತಪ್ಪ ಈ ಧೂಳು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದ? ಈ ಎರಡು ಇಮೇಜ್ ನೋಡ್ರಿ, ಏನಾರ ಡಿಫ್ರೆನ್ಸ್ ಕಾಣಿಸ್ತಾ? ಇಲ್ಲಲ್ಲ, ಏನಿಲ್ಲ, ಇವೆರಡು ಇಮೇಜ್ ಒಂದೇ ಸೀನ್ದ. ಆದ್ರೆ ಅವ್ರು ಹಾಕೊಂಡಿದ್ದ ಗಾಗಲ್ ಶೇಡ್ ಮಾತ್ರ ಚೇಂಜ್ ಆಕಿರತ್ತೆ. ಇಲ್ಲಿ ನಮ್ಮ ಹೀರೋ ಬೈಕ್ ತೊಗೊಂಡು ಬಂದು ಪಾರ್ಕ್ ಮಾಡ್ತಾನೆ. ಅದರ ನೆಕ್ಸ್ಟ್ ಸೀನ್ ಏನು ನೋಡಿದ್ರೆ, ಅಲ್ಲಿ ಇದ್ದಿದ್ದು ಬೈಕ ಮಾಯ ಆಗಿಬಿಟ್ಟಿರತ್ತ. ಎಲ್ಲೋ ಐತಪ್ಪ ಇದು? ಆಹ್, ಏನು ಗ್ರಾಫಿಕ್ಸ್ ಅಪ್ಪ ಇದು, ಅಬ್ಬಬ್ಬಬ್ಬ. ಅಲ್ಲ, ಅಷ್ಟು ದೊಡ್ಡ ಗ್ಲಾಸ್ ಹೊಡ್ಕೊಂಬಂದ್ರು ದರ್ಶನ್ ಸರ್ ಶರ್ಟ್ ಮೇಲೆ ಒಂದು ಗ್ಲಾಸ್ ಪೀಸ್ ಕೂಡ ಇಲ್ಲ. ಹೌ, ಇಲ್ಲಿ ವಿರಾಟ್ ಸರ್ ಫೈಟ್ ಮಾಡೋಕೆನ ಮುಂಚೆಕ ಗಾಗಲ್ ತೆಗೆದು ಸ್ಟೈಲ್ನಾಗ ಅವ್ರ ಹಿಂದಿನ ಜೇಬ್ನಾಗ ಇಟ್ಕೋತಾರೆ. ಅದರ ನೆಕ್ಸ್ಟ್ ಯಾವ ಸೀನ್ನಾಗೂ ಆ ಗಾಗಲ್ ಅವ್ರ ಹಿಂದಿನ ಜೇಬ್ನಾಗ ಕಾಣಿಸಂಗೇ ಇಲ್ಲ. ಆದ್ರೆ ಫೈಟ್ ಮುಗಿದ್ಮೇಲೆ ಈ ಗಾಗಲ್ ಎಲ್ಲಿಂದ ಬಂತು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈ ಸೀನ್ ಒಂದ್ಸರಿ ನೋಡ್ರಿ. ಏನೋ 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 ಇದಲ್ಲಿ, ಇವ್ ನೋಡ್ರ ಒಂದು ಟಾಯ್ ಒಗ್ದಿದ್ದಕ್ಕೆ ಬಿದ್ಬಿಟ್ಟ, ಇವ್ ನೋಡ್ರ ಒಂದು ಚಶ್ಮಾ ಒಗ್ದಿದ್ದಕ್ಕೆ ಬೀಳಕತ್ತಾನ. ಏನರ ನಡೀತಾ ಇದೆ ಇಲ್ಲಿ? ಇಲ್ಲಿ ನಮ್ಮ ವಿರಾಟ್ ಸರ್ ಫಿಲ್ಮ್ ಸ್ಟಾರ್ಟ್ ಆದಾಗ ಒಳ್ಳೆ ಸೌಂತಿಕ ಆಗತ್ತೆ ತೆಳ್ಳಗ ಇರ್ತಾರ, ಆದ್ರೆ ಫಿಲ್ಮ್ ಮುಗಿದ್ರೊಳಗ ಒಳ್ಳೆ ಕುಂಬಳಕಾಗತ್ತೆ ಉದ್ಕೊಂಬಿಟ್ಟಿರ್ತಾರ. ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.